ನನ್ಗೆ ಮೈಕೈ ನೋವು, ಈ ಬಲ್ಭಾಗದ್ದು ತಲೆನೋವು, ಬಲ್ಭಾಗದ್ದು ಕೈ ನೋವು, ಬಲ್ಭಾಗದ ಕಾಲು ನೋವು, ಹೊಟ್ಟೆ ನೋವು, ಎಲ್ಲಾನು ಅವರು ಕುತ್ಕೊಂಡು ಪ್ರತಿ ಒಂದನ್ನು ನನಗೆ ನಿವಾರಣೆ ಆಗೋವರೆಗೂ ಕುತ್ಕೊಂಡು ಪ್ರತಿ ಒಂದು ನಿಮಿಷಾನು ಅವರ ಒಂದು ಮಂತ್ರಗಳಿಂದ ನಾನು ಸಾಯೋ ಸ್ಥಿತಿಯಲ್ಲಿದ್ದೆ. ಈ ಮಟ್ಟಿಗೆ ನಿಮ್ಮ ಹತ್ರ ಮಾತಾಡೋ ಸ್ಥಿತಿಗೆ, ಈ ರೀತಿ ಅವ್ರ ಹತ್ರ ಅವ್ರ ಮುಂದೆ ಕುತ್ಕೊಂಡು ಕುತ್ಕೊಳ್ಳೋ ಸ್ಥಿತಿಗೆ ನನಗೆ ಮಾಡಿದ್ದಾರೆ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಆನೇಕಲ್ ಬಳಿ ಇರುವ ತಳಿ ಹೋಬಳಿಯ ಜವಲಗಿರಿ ಮೇನ್ ರೋಡ್ ಮಾರುಪ್ಪಹಳ್ಳಿ ಗ್ರಾಮದಲ್ಲಿರುವ ಶೈಲಜಾ ಅಮ್ಮನವರು. ನಿಂಬೆ ಹಣ್ಣಿನಿಂದ ಒಮ್ಮೆ ದೃಷ್ಟಿ ತೆಗೆದರೆ ಸಾಕು, ದೇಹದಲ್ಲಿ ಇರುವ ಎಂಥದ್ದೇ ನೋವು ಇದ್ದರೂ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತದೆ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರ. ನನ್ನ ಹೆಸರು ಮ್ಯಾನ್ಯಲ್ ಅಂತ, ನಾನು ಜೆ ಪಿ ನಗರ ನಿವಾಸಿ. ನಾನು ಸುಮಾರೊಂದು 8-9 ತಿಂಗಳಿಗೆ ಮೊದಲು ಅಮ್ಮನವ್ರನ್ನ ಬಂದು ಮೀಟ್ ಮಾಡಿದ್ದೆ. ಒಂದು ಫ್ರೆಂಡ್ ಮುಖಾಂತರ ಮೀಟ್ ಮಾಡಿ ಅವರು ಕೊಟ್ಟಂಥ ಕೆಲವು ಸಲಹೆಗಳನ್ನು ನಾನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಅವ್ರು ಹೇಳಿದ್ರು ಸರಿ ಆಯಿತು ಅಂಥೇಳಿ ಹಾಗೆ ಇದ್ದೆ. ಅದನ್ನಾದ ನಂತರ ಪರಿಸ್ಥಿತಿಗಳು ಬಹಳಷ್ಟು ಹದಗೆಡ್ತು. ಅದನ್ನು ಹೇಗೆ ನಿಭಾಯಿಸ್ಬೇಕು ಅಂತ ನನಗೂ ಗೊತ್ತಾಗಲಿಲ್ಲ. ಅದೃಷ್ಟವಶಾತ್ ನಮ್ಮ ಮನೆ ಎದುರುಗಡೆ ಒಂದು ಸಾರಿ ಬಂದರು, ಬಂದು ನನ್ನನ್ನು ಮೀಟ್ ಮಾಡಿದ್ರು. ಆ ತಕ್ಷಣದ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದೆ, ಈ ರೀತಿ ಇದೆ ಅಕ್ಕ, ಹೇಗೆ ಮಾಡೋಣ ಏನು ಅಂತೇಳಿ. ಅದಾದ ನಂತರ ಅವರು ಅಣ್ಣ ಇಂಥ ದಿನ ಬರ್ತೀನಿ ಅಂತೇಳಿ ಇಮಿಡಿಯೇಟಾಗಿ ಬಂದರು. ನಮ್ಮ ಮನೆಯಲ್ಲಿ ನನಗೆ ಶಾಸ್ತ್ರ ಸಂಪ್ರದಾಯ ಯಾವುದೂ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ 28 ದಿನ ಕಂಟಿನ್ಯೂಸ್ ಆಗಿ ಪೂಜೆ ಮಾಡೋದು ಹೇಳಿಕೊಟ್ರು ಹೇಗೆ ಮಾಡಬೇಕು ಅಂತೇಳಿ. ಆ 28 ದಿನಕ್ಕೆ ಮೊದಲು ನಾನು ಸ್ಟ್ರಾಂಗ್ ಆಗಿ ಫೇತ್ಫುಲ್ಲಾಗಿ ಹೇಳ್ತಾ ಇದ್ದೀನಿ, ಬದುಕೋದೇ ಜೀವನದಲ್ಲಿ ಬೇಡ ಅನ್ನೋಷ್ಟು ಸಾಲ ನನಗೆ, ಬಹಳ ಸಾಲದ ಕಾಟ ಇತ್ತು, ಬಹಳಷ್ಟು ತೊಂದರೆಗಳಿತ್ತು, ಕೋಟ್ಯಂತರ ರೂಪಾಯಿ ನಾನು ಕಳ್ಕೊಂಡಿದ್ದೀನಿ. ಅಷ್ಟು ನೋವಲ್ಲಿದ್ದಾಗ ಆ ಅಮ್ಮ ಬಂದು ಹೀಗೆ ಮಾಡಿ ಅಣ್ಣ, ಹೀಗೆ ಮಾಡಿ, ಹೀಗೆ ಮಾಡಿ ಅಂತೆಲ್ಲ ಹೇಳಿಕೊಟ್ಟು ನಮ್ಮ ಮನೆಯಲ್ಲೇ ಒಂದು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡೋದನ್ನು ಹೇಳಿಕೊಟ್ರು. ಆ ಹೇಳಿಕೊಟ್ಟ ನಂತರ 28 ದಿನಗಳು ಕರೆಕ್ಟಾಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ. ಒಂದೊಂದೇ ಸಮಸ್ಯೆಗೆ ಪರಿಹಾರ ಸಿಗ್ತಾ ಬಂತು. ನನಗಿದ್ದಂಥ ಕೆಲವು ಸಾಲ ತುಂಬ ಬಾಧೆ ಇದ್ದವರು ಟೈಮ್ ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನನಗೆ ಹೊಸ ಹೊಸ ಕೆಲಸಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು, ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ ಮತ್ತು ಯಾವುದೇ ರೀತಿಯಲ್ಲಿ ತೊಂದರೆಗಳಿಲ್ಲ. ಇನ್ನೊಂದು, ಅವ್ರು ಏನೂ ಅಪೇಕ್ಷೆ ಪಟ್ಟವರಲ್ಲ, ನಮ್ಮ ಯಾರಿಂದನೂ ಏನೂ ಅಪೇಕ್ಷೆ ಪಟ್ಟವರಲ್ಲ. ನಿಮಗೆ ಒಳ್ಳೇದಾಗಿದೆಯಾ ಅಂತ ಕೇಳ್ಕೊಂಡು ಬಂದವರು. ಹೆಚ್ಚಾಗಿ ಅನುಭವ ಹೇಳ್ಬೇಕಂದ್ರೆ ಇದಕ್ಕಿಂತ ಹೆಚ್ಚಾಗಿ ನಮ್ಮ ಮಿಸಸ್ ಅವ್ರಿಗೆ ತುಂಬ ಕಾಯಿಲೆ ಇತ್ತು. ಫಾರ್ ದಿ ಪಾಸ್ಟ್ 8 ಇಯರ್ಸ್ ಅವಳಿಗೆ ಕಾಯಿಲೆ ಇತ್ತು. ಆ ಕಾಯಿಲೆನೂ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಅದರ ಅನುಭವನ ಅವರವರೇ ಹೇಳ್ತಾರೆ. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳಬೇಕಾದ್ರೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಇವರೊಂದು ತೊಗೊಂಡು ಸಜೆಷನ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀವಿ, ಸಕ್ಸಸ್ಫುಲ್ಲಾಗಿ ಹೋಗ್ತಾಯಿದ್ದೀವಿ. ಇದು ನನ್ನ ಪರ್ಸ್ನಲ್ ಅನುಭವ ಸರ್. ಇಷ್ಟುವರೆಗೂ ನನಗೆ ನಡೆದಂಥ ವಿಷಯನ ಹೇಳಿದ್ದೀನಿ. ಈಗ ಅಮ್ಮನವ್ರ ಬಗ್ಗೆ ಹೇಳಬೇಕಾದ್ರೆ, ಯಾವುದೇ ಅಪೇಕ್ಷೆ ಇಲ್ಲದೆ ತಾವು ಕಷ್ಟಪಟ್ಟಿರೋದನ್ನು ಅರ್ಥ ಮಾಡಿಕೊಂಡು ಬೇರೆಯವ್ರ ಕಷ್ಟನ ಹೇಗೆ ನಿಭಾಯಿಸ್ಬೋದು, ಹೇಗೆ ಅದಕ್ಕೆ ಒಂದು ಪರಿಹಾರ ಕಂಡುಹಿಡ್ಕೊಡ್ಬೋದು ಅಂತ ಫ್ರೀಯಾಗಿ ಸೊಲ್ಯೂಷನ್ಸ್ ಕೊಟ್ಟು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಅವ್ರು ಎಲ್ಲೂ ಯಾವುದೇ ರೀತಿಯಲ್ಲಿ ನನಗೆ ಪಬ್ಲಿಸಿಟಿ ಬೇಕು ಅಥವಾ ನನಗೆ ಹಣ ಬೇಕು ಐಶ್ವರ್ಯ ಬೇಕು ಅಂತ ಕೇಳಿದವರಲ್ಲ. ದೇವರು ಭಗವಂತ ಅವ್ರನ್ನ ಚೆನ್ನಾಗಿ ಇಟ್ಟಿದ್ದಾರೆ, ಮುಂದಕ್ಕೂ ಚೆನ್ನಾಗಿಡಲಿ. ಯಾರೇ ಇರಲಿ, ಜಾತಿ ಮತ ಭೇದ ಏನು ನೋಡದೆ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾರೆ. ಏನೇ ಕಷ್ಟ ಇದು ತಾಳ್ಮೆಯಾಗಿ ಹೇಳ್ತಾರೆ ಮತ್ತು ಅವರೇ ಬರ್ತಾರೆ. ಎಲ್ಲಕ್ಕಿಂತ ಮುಂಚಾಗಿ ಅವ್ರ ಹತ್ರ ಬಂದು ಮಾತಾಡಬೇಕು ಅನ್ನೋದಲ್ಲ, ಅವರು ಸ್ವತಃ ಬಂದು ನಿಂತು ಅದನ್ನು ಪರಿಹಾರ ಹೀಗೆ ಮಾಡಿ, ಹೀಗೆ ಮಾಡಿದ್ರೆ ಈಗ ಆಗುತ್ತೆ ಅಂಥೇಳಿ ಪರಿಹಾರ ಮಾಡಿಕೊಟ್ಟು ಹೋಗಿದ್ದಾರೆ. ಅವರು ಚಿರಕಾಲ ಚೆನ್ನಾಗಿರಲಿ. ಅವರ ಈ ಒಂದು ಸಹಕಾರ ಸಾಕಷ್ಟು ಜನಗಳಿಗೆ ಹಬ್ಬಲಿ ಸಿಗಲಿ ಅಂತ ನನ್ನ ಹಾರೈಕೆ. ಶ್ರೀಯಾಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರ. ನಿಮಗೆ ಏನಾದರೂ ಕಣ್ಣು ದೃಷ್ಟಿಯಾಗಿದ್ದರೆ, ಮಾಟ ಮಂತ್ರ ಮಾಡಿಸಿದ್ದರೆ, ನೀವು ಎಲ್ಲಾದರೂ ದಾರಿಯಲ್ಲಿ ಕೆಟ್ಟದ್ದನ್ನು ದಾಟಿದರೆ, ದೇಹದಲ್ಲಿ ಏನೇ ನೋವು ಇದ್ದರೂ ಶೈಲಜಾ ಅಮ್ಮನವರು ದೃಷ್ಟಿ ತೆಗಿತಾ ಮುಗಿಯುವಷ್ಟರಲ್ಲಿ ನಿಮ್ಮ ದೇಹ ರಿಲೀಫ್ ಆಗಿ 100% ನೋವು ಕಡಿಮೆ ಆಗುತ್ತದೆ.
ಆಸ್ಪತ್ರೆಯಲ್ಲಿ ವಾಸಿಯಾಗದೆ ಇರುವಂತಹ ಸಾವಿರಾರು ನೋವುಗಳು ಇಲ್ಲಿ ಗುಣವಾಗಿವೆ. ಮಂಡಿ ನೋವು, ತಲೆನೋವು, ಸೊಂಟ ನೋವು, ಭುಜ ನೋವು, ಆತ್ಮಗಳ ಕಾಟದಿಂದ ಬರುವ ನೋವು, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ. ಶೈಲಜಾ ಅಮ್ಮನವರು ತೆಗೆಯುವ ನಿಂಬೆಹಣ್ಣಿನ ದೃಷ್ಟಿಯಿಂದ ಎಲ್ಲಾ ನೋವುಗಳು ಮಂಗ ಮಾಯವಾಗುತ್ತಿವೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ನನ್ನ ಹೆಸರು ರೋಸ್ ಮೇರಿ ಅಂತ. ನಾನು ಜೆ ಪಿ ನಗರದಿಂದ ಬಂದಿದ್ದು. ಈಗ ಮುಂಚೆ ತಾನೇ ನಮ್ಮ ಯಜಮಾನರು ನಿಮ್ಮ ಹತ್ರ ಮಾತಾಡಿದ್ದಾರೆ. ನಾವಿಬ್ಬರು ರೋಮನ್ ಕ್ಯಾಥ್ಲಿಕ್ಸು. ರೋಮನ್ ಕ್ಯಾಥ್ಲಿಕ್ಸ್ ಆದ್ರೂ ನಾವು ಹಿಂದೂಗಳನ್ನ ಪೂಜೆ ಮಾಡ್ತೀವಿ ಅಂತಲ್ಲ, ಅದು ದೇವ್ರೆ ಇದು ದೇವ್ರೆ. ಆದರೆ ನನಗೆ ಇಲ್ಲಿ ತುಂಬ ನೆಮ್ಮದಿ ಸಿಕ್ಕಿದೆ. ಫಸ್ಟು ನಾವಾಗಿ ನಾವೇ ಹುಡ್ಕೊಂಡು ಬಂದ್ವಿ. ಹೀಗೆ ಪಕ್ಕದ ಮನೆಯವರು ಹೇಳಿದ್ದಕ್ಕೆ ನಾವು ನಮ್ಮ ಯಜಮಾನರು ಗಾಡಿ ಮಾಡಿಕೊಂಡು ನಾವಿಬ್ಬರೇ ಹುಡ್ಕೊಂಡು ಬಂದ್ವಿ. ಅಕ್ಕವ್ರನ್ನ ನೋಡಿದ್ವಿ, ಆದರೆ ಅವರು ಸಲಹೆ ಕೊಟ್ಟರು. ಹುಡ್ಕೊಂಡು ಬಂದು ನಾವಾಗೆ ಸಲಹೆ ತಗೊಂಡ್ರೂ ನಾವೇನು ಮಾಡಿದ್ವಿ, ಸಲಹೆನ ನೆಗ್ಲೆಕ್ಟ್ ಮಾಡಿದ್ವಿ. ನೆಗ್ಲೆಕ್ಟ್ ಮಾಡಿದ್ಮೇಲೆ ಮನೇಲಿ ಇದ್ದಿದ್ದು ಕಲಹ, ಇದ್ದಿದ್ದು ಬೇಸರ, ನನ್ನ ಆರೋಗ್ಯ ಸ್ಥಿತಿ ಇನ್ನೂ ತುಂಬ ಹದಗಟ್ಟಿತ್ತು. ನಾನು 108 ಕೆಜಿ ಇದ್ದೆ, ಈಗ ನಾನು 94 ಕೆಜಿ ಇದ್ದೀನಿ. ಅಂದರೆ ಅವರಾಗವರು ನನಗೆ ಮೈಕೈ ನೋವು, ಈ ಬಲಭಾಗದ್ದು ತಲೆನೋವು, ಬಲಭಾಗದ್ದು ಕೈ ನೋವು, ಬಲಭಾಗದ ಕಾಲು ನೋವು, ಹೊಟ್ಟೆ ನೋವು ಎಲ್ಲನೂ ಅವರು ಕೂತ್ಕೊಂಡು, ಪಾಪ ನಿಜ ಹೇಳಬೇಕು ಅಂದರೆ ನನ್ನ ತಾಯಿನೇ ಹೇಳಬೇಕು, ಕೂತ್ಕೊಂಡು ಪ್ರತಿಯೊಂದನ್ನು ಅವರ ಒಂದು ಕಲಿತ ವಿದ್ಯೆಯಲ್ಲಿ ನನಗೆ ನಿವಾರಣೆ ಆಗೋವರೆಗೂ ಕೂತ್ಕೊಂಡು ಪ್ರತಿಯೊಂದು ನಿಮಿಷನೂ ಅವರ ಒಂದು ಮಂತ್ರಗಳಿಂದ ನನ್ನನ್ನು ಶುದ್ಧೀಕರಿಸಿ ನನ್ನನ್ನು ಈ ಮಟ್ಟಿಗೆ ನಿಮ್ಮ ಹತ್ರ ಮಾತಾಡೋಷ್ಟು ಮಟ್ಟಿಗೆ ನಾನು ಸಾಯೋ ಸ್ಥಿತಿಯಲ್ಲಿದ್ದೆ. ಈ ಮಟ್ಟಿಗೆ ನಿಮ್ಮ ಹತ್ರ ಮಾತಾಡೋ ಸ್ಥಿತಿಗೆ, ಈ ರೀತಿ ಅವ್ರ ಮುಂದೆ ಕೂತ್ಕೊಳ್ಳೋ ಸ್ಥಿತಿಗೆ ನನಗೆ ಮಾಡಿದ್ದಾರೆ. ನನ್ನ ಪಾಡಿಗೆ ಈಗ ಮನೆಯಲ್ಲಿ ನಾನೇ ಅಡುಗೆ ಮಾಡ್ಕೊಳ್ತೀನಿ. ಮೊದಲೆಲ್ಲ ಯಾರಾದರೂ ಮಾಡಿಕೊಟ್ಟೆ ಸಾಕಪ್ಪ ಅಂತಿದ್ದೆ. ಈಗ ನಾನು ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಮ್ಮ ಬಟ್ಟೆ ಎಲ್ಲರ ಬಟ್ಟೆನೂ ನಾನೇ ಹೊಕ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ನನ್ನ ಮನೆ ಕೆಲಸ ನಾನೇ ಮಾಡ್ಕೊಳ್ಳೋ ಪರಿಸ್ಥಿತಿ ಮಾಡಿಕೊಟ್ಟಿದ್ದಾರೆ. ಈಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಗಿಲ್ಲ. ಈಗ ನಮ್ಮ ಯಜಮಾನರು ಅವರು ಕೆಲಸದ ಮೇಲೆ ಹೊರಡ್ತಾರೆ. ಮೊದಲು ಯಾವಾಗಲೂ ಮನೇಲಿ ಮಲಗೋರು, ಈಗ ಅವ್ರ ಪಾಡಿಗೆ ಅವ್ರ ಕೆಲಸ ಹುಡ್ಕೊಂಡು ಹೋಗ್ತಾರೆ. ಸಕ್ಸಸ್ ಆಗ್ತಾ ಇದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ನನಗೆ ಮನಸ್ಸಿಗೆ ಬೇಸರ ಆದಾಗ ಅಕ್ಕ ಹತ್ರ ಫೋನ್ ಹಾಕಿದಾಗ ಹಿಂಗೆ ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ಹೇಳೋರು, ಒಂದು ಪರಿಹಾರ ಹೇಳ್ತಾರೆ. ನನಗೂ ಒಂದು ಮಂತ್ರ ಕೊಟ್ಟಿದ್ದಾರೆ ಆರೋಗ್ಯಕ್ಕೆ. ಅದನ್ನೆಲ್ಲ ಯಾವಾಗ ನನಗೆ ಟೈಮ್ ಸಿಗುತ್ತೋ ಅವಾಗೆಲ್ಲ ನಾನು ಪಠಿಸ್ತಾ ಇರ್ತೇನೆ. ಅಪ್ಪ ಏನಪ್ಪ ಇದು ರೋಮನ್ ಕ್ಯಾಥ್ಲಿಕ್ಕು ಮಂತ್ರ ಪಠಿಸ್ತಾಳೆ ಅಂತಲ್ಲ, ನೀವು ಆ ರೀತಿ ತಪ್ಪಾಗಿ ತಿಳ್ಕೊಳ್ಬಿಡಿ. ಅದರಲ್ಲಿ ಒಂದು ಅರ್ಥ ಇದೆ, ದೈವದ ಒಂದು ಮಹತ್ವ ಇದೆ. ಹಾಗಾಗಿ ನಾನು ಅದನ್ನು ಸಂಪೂರ್ಣವಾಗಿ ನಂಬಿ ನಾನು ಅದನ್ನು ಪಠಿಸ್ತೀನಿ. ಸಂಪೂರ್ಣವಾಗಿ ನಮ್ಮನೇಲಿ ದೀಪ ಉರ್ಸಕ್ಕೆ ಹೇಳಿದ್ರು, ಒಂದು ಮಂಡಲ, ಆ ದೀಪ ಉರಿಸಿದ್ವಿ. ನಮಗೀಗ ಒಂದೊಂದೇ ದಾರಿ ಸಿಗ್ತಾ ಇದೆ. ಮಕ್ಕಳಿಗೂ ಒಂದೊಂದೇ ದಾರಿ ಸಿಗ್ತಾ ಇದೆ. ಮಗ ಇನ್ನೊಬ್ಬರ ಹತ್ರ ಕೈ ಚಾಚಿ ನಿಲ್ಲೋವನು ಈಗ ತಾನಾಗೆ ಒಂದು ಸ್ಥಾನಕ್ಕೆ ಕೂತ್ಕೊಳ್ಳೋವನಾಗಿದ್ದಾನೆ. ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅವ್ರು ನನಗೇನು ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಇದುವರೆಗೂ ಅವರು ಒಂದು ರೂಪಾಯಿ ನಮ್ಮ ಹತ್ರ ಈಸ್ಕೊಳ್ಳಿಲ್ಲ. ಅವರು ನಮ್ಮನ್ನು ಉಳ್ಕೊಂಡು ಬರ್ತಾರೆ. ಅದು ಹೇಗೆ ಉಳ್ಕೊಂಡು ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ದೈವಿಚ್ಛೆ ಏನೋ ಗೊತ್ತಿಲ್ಲ, ಅಥವಾ ಅವ್ರ ಪ್ರಾರ್ಥನೆಯಲ್ಲಿ ನಾವು ಕಾಣಿಸ್ಕೊಳ್ತೀವೋ ಅಥವಾ ನಮ್ಮ ಊರು ಕಾಣಿಸ್ಕೊಳ್ಳುತ್ತೋ ಅಥವಾ ನಮ್ಮ ಮನೆ ಕಾಣಿಸ್ಕೊಳ್ಳುತ್ತೋ ನನಗೇನೂ ಗೊತ್ತಿಲ್ಲ. ಆದರೆ ನಮ್ಗೆ ತುಂಬ ನೋವಾದಾಗ ಅವರು ನಮ್ಮ ಖಂಡಿತವಾಗ್ಲೂ ನಮ್ಮನ್ನು ಉಳ್ಕೊಂಡು ತಾವಾಗೇ ಬರ್ತಾರೆ. ಅದು ನನಗೆ 100% ಹೇಳಬಲ್ಲೆ. ಇದು ನನ್ನ ಅನುಭವ. ನನಗೆ ನಿಂಬೆಣ್ಣೆ ಪ್ರತಿಯೊಂದು ಕಡೆಯಿಂದ ನನಗೆ ನಿಂಬೆಣ್ಣನ್ನು ನಿವಳಿಸಿ ಕತ್ತರಿಸಿ ಬೇರೆ ಕಡೆ ಎಲ್ಲ ಒಂದು ಕವರಲ್ಲಿ ಹಾಕಿ ಹರಿಯೋ ನೀರಿಗೆ ಹಾಕ್ಸಿದ್ರು ಅಷ್ಟೇ. ಅದು ಬಿಟ್ಟರೆ ನೀವು ಇದರನ್ನು ಪೂಜೆ ಮಾಡಿ ಅಥವಾ ಈ ತಾಯಿ ಕಟ್ಕೊಳ್ಬೇಕು, ಈ ದಾರ ಕಟ್ಕೊಳ್ಬೇಕು. ನೋಡಿ, ನಾನು ಏನೊಂದು ದಾರನೂ ಕಟ್ಕೊಳ್ಳಿಲ್ಲ.
ನಾನು ನಾವು ಕ್ರಿಶ್ಚಿಯನ್ ಅನ್ನೋದು ಅವ್ರಿಗೂ ಗೊತ್ತು, ನಾವು ನಾನ್ ವೆಜ್ ತಿಂತೀವಿ ಅಂತಲೂ ಗೊತ್ತು. ನಾವು ಪೂಜೆ ಮಾಡಬೇಕಾದಾಗ ಅವ್ರು ಹೇಳ್ತಾರೆ ಇಷ್ಟು ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ, ಮನೆ ಶುದ್ಧವಾಗಿ ಇಡಬೇಕು ಅಂತ. ಆವಾಗ ಮನೆ ಶುದ್ಧವಾಗಿಡ್ತೀವಿ. ಅದು ಬಿಟ್ಟರೆ ನಾವು ರೋಮನ್ ಕ್ಯಾಥ್ಲಿಕ್ಸ್ ಆದ್ರೂ ನಾವು ನಮಗೆ ಚರ್ಚಿಗೆ ಹೋಗೋದು ಹೋಗ್ತಾನೇ ಇರ್ತೀವಿ. ಆದರೆ ಇವ್ರು ಹೇಳ್ಕೊಟ್ಟಿರೋ ಪೂಜೆ ಪುನಸ್ಕಾರ ಪ್ಲಸ್ ಇವರು ಹೇಳ್ಕೊಟ್ಟಿರೋ ಮಂತ್ರ ಇದು ಯಾವುದನ್ನು ಬಿಡಲ್ಲ, ಬಿಡ್ತಾನೂ ಇಲ್ಲ. ನಮಗೆ ತುಂಬ ನೋವಾದಾಗ ಅವರೇ ಏನಾದರೂ ಬಂದರು ಮನೆ ಕಡೆಗೆ ಅಂದರೆ ನಿಂಬೆ ನೀವು ಇಳಿಸಿ ಕೊಡ್ತಾರೆ. ಅವರೇ ಹೇಳ್ತಾರೆ ಇಂಥ ಕಡೆ ಹೋದಾಗ ಅದನ್ನು ಹಾಕಿಬಿಡಿ ಅಂತ. ಅಂಥ ಕಡೆ ಹೋದಾಗ ಅಲ್ಲಿ ಹಾಕ್ಬಿಡ್ತೀವಿ ಅಷ್ಟೇ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ಶೈಲಜಾ ಅಮ್ಮನವರ ಮನೆಯಲ್ಲಿ ಪ್ರತಿ ದಿನವೂ ಪವಾಡಗಳು ನಡೆಯುತ್ತಲೇ ಇವೆ. ಶೈಲಜಾ ಅಮ್ಮನವರ ಮನೆಗೆ ಆಂಜನೇಯ ಸ್ವಾಮಿಯ ವಿಗ್ರಹ ಬಂದ ಮೇಲೆ ಸಾವಿರಾರು ಸಮಸ್ಯೆಗಳನ್ನು ಶೈಲಜಾ ಅಮ್ಮನವರು ಒಂದು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯುವ ಮುಖಾಂತರ ಪರಿಹಾರ ಮಾಡುತ್ತಾ ಪವಾಡ ನಡೆಸುತ್ತಿದ್ದಾರೆ. ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಅಥವಾ ಕೌಟುಂಬಿಕ ಸಮಸ್ಯೆ ಇದ್ದರೂ ಇಂಥದ್ದೇ ಸಮಸ್ಯೆ ಇದೆ ಎಂದು ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡುತ್ತಾರೆ. ಶೈಲಜಾ ಅಮ್ಮನವರಿಂದ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಸಿಕೊಂಡು ಅದೆಷ್ಟೋ ಜನರು ಇಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಬೆಂಗಳೂರಿನ ಸಿಂಗಸಂದ್ರದಲ್ಲಿದ್ದೀನಿ. ನನಗೆ ಇವರು ಬಾಲ್ಯದಿಂದನೇ ಫ್ರೆಂಡು, ಅಂದರೆ ತುಂಬ ವರ್ಷಗಳಿಂದ ಗ್ಯಾಪ್ ಇತ್ತು. ಆಮೇಲೆ ಮತ್ತೆ ಸೇರಿದ್ವಿ ನಾವು. ಆಮೇಲೆ ನನಗೊಂದು ಸ್ವಲ್ಪ ಕಷ್ಟ ಇತ್ತು ಜೀವನದಲ್ಲಿ, ಅದನ್ನೇ ಅವ್ರ ಜೊತೆ ಶೇರ್ ಮಾಡಿಕೊಂಡೆ. ನಾನು ಶೇರ್ ಮಾಡಿಕೊಂಡಾಗ ಅವರು ಮನೆ ಹತ್ರ ಬನ್ನಿ ಅಂತ ಹೇಳಿದರು. ಒಂದ್ಸಾರಿ ಬಂದಿದ್ದೆ ಇಲ್ಲಿ, ಬಂದಮೇಲೆ ಸ್ವಲ್ಪ ಅವರು ನಿಂಬೆಹಣ್ಣು ಒಂದ್ಸರಿ ಕೈಯಲ್ಲಿ ಕೊಟ್ಬಿಟ್ಟು ಅಗರಬತ್ತಿನ ಹಚ್ಚಿ ಅದರಿಂದ ಈ ಥರ ಕೈಯಲ್ಲಿ ಮುಚ್ಕೊಳ್ಳಿ ಅಂತ ಹೇಳಿದ್ರು. ನಾವು ಇಟ್ಕೊಂಡು ಸ್ವಲ್ಪ ಒಂದು 5 ನಿಮಿಷ ಆದಮೇಲೆ ಅವ್ರ ಕೈಗೆ ವಾಪಸ್ ಕೊಟ್ಟಮೇಲೆ ಕಣ್ಣು ಮುಚ್ಕೊಂಡು ಅದರಿಂದನೇ ಅವರು ನಮ್ಗೆ ಎಷ್ಟು ಕಷ್ಟಗಳಿದೆ ಅಂತ ಎಲ್ಲ ಗ್ರಹಿಸ್ತಾರೆ ಅವರು. ಅಂದರೆ ಅವರೇ ಸ್ವತಃ ಹೇಳ್ತಾರೆ ಅದನ್ನು ನಮಗೆ, ನಿಮ್ಗೆ ಈ ಥರ ಇತ್ತು, ಈ ಥರ ಆಗಿದೆಯಾ ಅಂತ. ಅದು 100% ಕರೆಕ್ಟ್ ಇತ್ತು ಎಲ್ಲದಕ್ಕೂ. ನಮ್ಮದು ಅವ್ರು ಹೇಳಿದ್ದೆಲ್ಲ ನಮ್ಗೆ ಹಾಗೆ ನಡೆದಿತ್ತು. ಮತ್ತು ಮುಂದೆ ಏನು ಫ್ಯೂಚರೇ, ನನಗೆ ಏನು ಬೇಕಾಗಿತ್ತು ಅಂತ ಕೇಳಿಕೊಂಡೆ. ಈ ಥರ ನನಗೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಇತ್ತು. ಅವ್ರಿಗೆ ಅದನ್ನು ಹೇಳಿದ್ರು ಅವರು, ಈ ಥರ ನಿಮಗೆ ಆಲ್ರೆಡಿ ನೀವು ಅನುಭವಿಸ್ತಿದ್ದೀರಾ ಕಷ್ಟ ಮಾನಸಿಕವಾಗಿ, ಅದನ್ನು ನೀವು ಹೊರಗೆ ಬರಬೇಕಾದ್ರೆ ಕೆಲವೊಂದು ಪೂಜೆಯನ್ನು ಮಾಡಿ ಅಂತ ಹೇಳಿದರು. ಆ ಪೂಜೆಯನ್ನು ಮಾಡಬೇಕಂದ್ರೆ ಮನೆಗೆ ಬಂದು ದೀಪ ಹಚ್ಚಿ ಅವರೇ ಸ್ವತಃ ಬಂದರು. ನಮ್ಮ ಮನೆಗೆ ಬಂದು ದೀಪ ಹಚ್ಚಿ ಕೆಲವೊಂದು ಮಂತ್ರಗಳನ್ನು ಹೇಳಿಬಿಟ್ಟು ಬಂದರು ವಾಪಸ್ಸು. ನಾನು ಅವರು 21 ದಿನ ಹೇಳಿದರು, ನನಗೆ ಕೇವಲ 11 ದಿನದಲ್ಲೇ ನನಗೆ ಫಲಿತಾಂಶ ದೊರಕ್ಬಿಡ್ತು ಅದರಿಂದ. ಆದರೂ ಆಮೇಲೆ ಮತ್ತೆ ಪುನಃ ಕಂಟಿನ್ಯೂ ಮಾಡಿದೆ ಅದನ್ನು. ಅದರಿಂದ ನಮಗೆ ಎಲ್ಲ ಥರದ್ದು ಚೆನ್ನಾಗೇ ಆಯಿತು. ಅವರು ಏನೋ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಅಮೌಂಟ್ ಆಗಲಿ ಏನಾಗಲಿ. ಅವ್ರಿಗೇನು ಅವರು ಕಲ್ತಿರೋ ವಿದ್ಯೆಯಲ್ಲಿ ಬೇರೆಯೊಬ್ಬರಿಗೆ ಒಳ್ಳೇದಾಗಬೇಕು ಅನ್ನೋದೇ ಅವರ ಉದ್ದೇಶ. ಎಲ್ಲ ಕೆಲವೊಂದು ಕಡೆ ಹೋಗ್ತೀವಿ, ಮಾಟ ಮಂತ್ರ ತಂತ್ರ ಇದರಿಂದ ನಮ್ಮನ್ನು ಅಟ್ರಾಕ್ಟಿವ್ ಮಾಡ್ತಾರೆ ಅವರು. ಆದರೆ ಇವರು ಆ ರೀತಿ ಇಲ್ಲ, ದೈವ ಭಕ್ತಿಯಿಂದನೇ ಈ ಥರ ಇದೆ. ನಿಮಗೆ ಏನೇ ಆಗಲಿ, ಸಾಂಸಾರಿಕವಾಗಲಿ ಅಥವಾ ಏನಾದರೂ ಮಾನಸಿಕವಾಗಿ ದೈಹಿಕವಾಗಿ ನಾವು ಕುಗ್ಗೋಗಿದ್ರೆ ಮತ್ತೆ ವಾಪಸ್ ತರೋದಕ್ಕೆ ಇವರಿಂದ ಸಾಧ್ಯ ಆಗುತ್ತೆ. ನಾನು ಅನುಭವ ಪಟ್ಟಿದ್ದೀನಿ ಇವರಿಂದ. ಮತ್ತು ನಮ್ಮಲ್ಲಿ ನಮ್ಮ ಯಜಮಾನರು ಇದನ್ನು ನಂಬ್ತಾ ಇರಲಿಲ್ಲ ಸಾಮಾನ್ಯವಾಗಿ. ಅವ್ರಿಗೆ ಏನೋ ಒಂಥರ ಅವ್ರಿಗೆ ದೇವರು ಇದ್ದಾರೆ ಅನ್ನೋದೇ ಒಂದು ಕಷ್ಟ. ಅವ್ರಿಗೇನು ಗೊತ್ತಾ, ಎಲ್ಲ ನಾವು ಕಷ್ಟಪಟ್ಟರೆ ಮಾತ್ರ ನಮ್ಗೆ ಸಿಗುತ್ತೆ ಅನ್ನೋದೊಂದು. ಇವ್ರು ಇದೇ ರೀತಿ ನಮ್ಮ ಮನೆಗೆ ಬಂದರು, ಅವ್ರ ಕೈಲಿ ನಿಂಬೆಹಣ್ಣು ಕೊಟ್ಟು ಅದೇ ರೀತಿ ನೋಡಿದ್ರು. ನೋಡಿಬಿಟ್ಟು ಹೇಳಿದ್ರು, ಇನ್ನು ಕೆಲವು ದಿನಗಳಲ್ಲಿ ನೀವು ಪಕ್ಕದಲ್ಲಿ ಒಂದು ಸೈಟ್ ಖರೀದಿ ಮಾಡ್ತೀರಾ ಅಂತ. ಅದೇ ರೀತಿ ಖರೀದಿ ಆಯಿತು. ಖರೀದಿ ಆಗಿ ರಿಜಿಸ್ಟ್ರೇಷನ್ ಆಗಿ ತಕ್ಷಣವೇ ಕಾಲ್ ಮಾಡಿದೆ ನಾನು, ಈ ಥರ ರಿಜಿಸ್ಟರ್ ಆಗಿದೆ ಅಂದ್ಬಿಟ್ಟು. ತುಂಬ ಸಂತೋಷಪಟ್ಟರು ಅವರಂತೂ. ಅಂದರೆ ಸಾಮಾನ್ಯವಾಗಿ ನಾವು ಬೇರೆ ಕಡೆ ಹೋದಾಗ ಅವ್ರು ಏನು ಮಾಡ್ತಾರೆ, ನಮಗೆ ಮಾಟ ಮಂತ್ರ ಮತ್ತು ತಾಯಿತೆ ಕಟ್ಬಿಟ್ಟು ಇಷ್ಟು ಅಮೌಂಟ್ ಕೊಡಿ, ನಾವು ತಾಯಿತೆಯಿಂದ ನಾವು ಇಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ನಾವು ತೆಗಿತೀವಿ ಅಂತ ಹೇಳ್ತಾರೆ. ಅದು 100% ಸುಳ್ಳು ಅದು. ಹಾಗಾಗಿ ನಾವು ಇವ್ರ ಹತ್ರ ದೈವ ಶಕ್ತಿ ಇರೋದ್ರಿಂದ ನಾವು ಯಾವುದೇ ರೀತಿಗೂ ಆಗಿ ಸಕಾರಾತ್ಮಕವಾಗಿ ನಮಗೆ ಉತ್ತರ ಕೊಡ್ತಾರೆ ಹೊರತು ನಕಾರಾತ್ಮಕ ಇರೋದೆಲ್ಲ ಕಳಿಸ್ತಾರೆ ಅವರು. ಪಾಸಿಟಿವ್ ಎನರ್ಜಿನೇ ತುಂಬಿಸ್ತಾರೆ ನಮ್ಮಲ್ಲಿ. ನಮಗೆ ಈ ಮಾಟ ಮಂತ್ರ ಹೋಗ್ಬೇಕಂತ ನಮ್ಗೆ ಅನಿಸೋದೇ ಇಲ್ಲ. ಹಾಗಾಗಿ ಇವರಲ್ಲಿ 100% ನಮ್ಗೆ ನಂಬಿಕೆ ಇದೆ, ದೈವಶಕ್ತಿ ಜಾಸ್ತಿ ಇದೆ ಇವ್ರ ಹತ್ರ ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಗ್ತಾ ಇದೆ, ಖಂಡಿತವಾಗ್ಲೂ ಆಗ್ತಾ ಇದೆ. ಇವರು ಹೇಳಿರೋ ಮಂತ್ರ ಪೂಜೆಯಿಂದನೇ ಹಾಕ್ತಿದ್ದ ವಿನಃ ಬೇರೆ ಯಾವುದು ತಂತ್ರ ಇಲ್ಲ, ಮಂತ್ರ ಇಲ್ಲ, ಯಾವುದೂ ಇರಲಿಲ್ಲ ಇದರಲ್ಲ. ಇವ್ರದು ನಮ್ಗಂತೂ ಹೇಳ್ಬೇಕಾರೆ 98% 99% ಅನ್ನೋಕ್ಕಿಂತ 100% ನಮಗೆ ಇದರಿಂದ ನಮಗೆ ಫಲಿತಾಂಶ ಸಿಕ್ಕಿದೆ ನಮಗೆ. ಹಂಗಾಗಿ ನಾವು ಯಾವಾಗಲೂ ಇವ್ರಿಗೆ ಏನೇ ತೊಂದರೆ ಬಂದರೂ ಆ ಕಡೆಯಿಂದ ಕಾಲ್ ಮಾಡ್ತೀನಿ, ಈ ಥರ ಪರಿಸ್ಥಿತಿ ನಮ್ಗೆ ಬ್ಯಾಡ್ ಇದೆ,
ಏನಾದರೂ ಒಂದು ಸಣ್ಣ ಪುಟ್ಟಾದರೂ ಆಗ್ಬೋದು, ಬೇಜಾರಾದರೂ ಹೇಳ್ಕೊಂತೀವಿ ಅವ್ರು ಇದರಿಂದ ನೋಡಿ ಈ ಥರ ಪೂಜೆ ಮಾಡು ಸಾಕು, ಈ ಥರ ನೋಡಿ ದೀಪ ಹಚ್ಚಿ ಬೆಳಗ್ಗೆ ಹೊತ್ತು ಮನೆಯಲ್ಲಿ ಸಂಜೆ ಹತ್ತು ಈ ಮಂತ್ರ ಮಾಡು ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ ಅಂತ ಹೇಳ್ತಾರೆ, ವಿನಃ ಬೇರೆ ಯಾವುದು ಹೇಳೋದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ನನ್ನ ಹೆಸರು ಚೈತ್ರ ಅಂತ, ನಾನು ಬೆಂಗಳೂರಿಂದ ಬಂದಿರೋದು. ನನಗೆ ಒಂದು ಇವರು ಪಕ್ಕದ ಮನೆ ನಮ್ಮ ಮನೆ ಓನರು ಪಕ್ಕದ ಮನೆಯವರಿಂದ ಪರಿಚಯ ಆಗಿದ್ದು, ಮತ್ತು ಇವ್ರ ಹತ್ರ ಹಂಗೆ ಮಾತಾಡ್ತಾ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಫ್ರೆಂಡ್ ಆದ್ವಿ. ಆಮೇಲೆ ಇವ್ರು ಯಾವಾಗೂ ಹೇಳೋರು, ಏನಾದರೂ ಹೇಳಿದ್ರೆ ಹಂಗೆ ಕರೆಕ್ಟಾಗಿ ಎಲ್ಲ ಆಗ್ತಿತ್ತು. ನನಗೆ ಇವ್ರು ಹೇಳ್ತಾ ಇರೋದು ಏನಿಸ್ತಾ ಇತ್ತು ಅಂದರೆ ಹೇಳೋದೆಲ್ಲ ಕರೆಕ್ಟಾಗುತ್ತೆ, ಎಲ್ಲರೂ ಹೇಳ್ತಾರಲ್ವ ಬಾಯಲ್ಲಿ ಮತ್ತಿದೆ ಹಾಗೆ ಹೀಗೆ ಆ ಥರ ಹೇಳೋದು ಅಂದ್ಕೊಂಡಿದ್ದೆ. ಆಮೇಲೆ ಒಂದು ಸಲ ಮನೆಗೊಂದಿನ ಕರೆಸಿ ಒಂದು ಪೂಜೆ ಮಾಡಿಸಿ ಚೈತ್ರ ಸರಿ ಹೋಗುತ್ತೆ ಅಂದರು. ನಾನು ಇವ್ರನ್ನ ಕರೆದು ಮನೇಲಿ ಪೂಜೆ ಮಾಡಿಸ್ದೆ, ಒಂದೊಂದು ಹಾಗೆ ಸರಿಯಾಗಿ ಬಂತು. ಮತ್ತು ಹುಷಾರಿಲ್ಲದೇ ತುಂಬ ನನಗೆ ಯಾವ್ಯಾವುದೋ ಹಾಸ್ಪಿಟ್ಲ್ಗಳ್ಗೆ ಹೋದೆ, ಅಲ್ಲಿ ಎಲ್ಲೋದ್ರೂ ದುಡ್ಡು ಖರ್ಚಾಗ್ತಿತ್ತು, ಸರಿ ಹೋಗ್ತಾ ಇರಲಿಲ್ಲ. ಇವರು ಒಂದು ನಿಂಬೆಹಣ್ಣು ಹಿಡ್ಕೊಂಡು ನಿಮಗೆ ಇಲ್ಲಿ ನೋವಿದೆ, ಈ ಥರ ತಲೆನೋವಿದೆ, ಬೆನ್ನು ನೋವಿದೆ, ಈ ಥರ ಮಾಡು ಹಾಗೆ ಹೀಗೆ ಅಂತ ಒಂದು ನಿಂಬೆಹಣ್ಣು ಹಿಡ್ಕೊಂಡು ಎಲ್ಲ ಏನೋ ಹೀಲಿಂಗ್ ಥರ ಮಾಡಿದ್ರು. ಅಲ್ಲಿಂದ ನನಗೆ ನೋವು ಕಡಿಮೆ ಆಯಿತು. ಆಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು, ಏನಿದು ಇವ್ರು ನಿಂಬೆಹಣ್ಣು ಹಿಡ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ. ಆಮೇಲೆ ನಾನು ಇವ್ರನ್ನ ಕೇಳಿದೆ, ಏನಕ್ಕ ನಿಂಬೆಹಣ್ಣು ಹಿಡ್ಕೊಂಡಿದ್ದ ತಕ್ಷಣ ಎಲ್ಲ ಹೇಳ್ತಾಯಿದ್ದೀರಾ? ಸರಿ, ನಂಗೆ ಸ್ವಲ್ಪ ನನ್ನ ಮನಸ್ಸಲ್ಲಿ ಏನೋ ಸ್ವಲ್ಪ ಆಸೆಗಳಿದೆ, ಆ ನಿಂಬೆಹಣ್ಣು ಹಿಡ್ಕೊಂಡು ಹೇಳ್ಬಿಡ್ತೀರಾ ನೀವು ಅಂತ ನಾನು ಕೇಳಿದೆ ಇವ್ರನ್ನ. ಅದಕ್ಕೆ ಇವ್ರು ಹೇಳಿದ್ರು, ಸರಿ ಕೊಟ್ಟು ನೋಡಿ ಇದು ಒಂದು ನೋಡ್ಬಿಡೋಣ ಅಂದರು. ನಾನು ಜಸ್ಟ್ ಜೋಕ್ಸ್ ಥರ ಅಂದ್ಕೊಂಡು ಇವ್ರ ಕೈಗೆ ನಿಂಬೆಹಣ್ಣು ಕೊಟ್ಟೆ. ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ಇವರು ಅದು ನಿಂಬೆಹಣ್ಣು ಹಿಡ್ಕೊಂಡು ಹೇಳಿದ್ರು. ಅದು ಯಾವ ಥರ ಹೇಳಾದ್ಮೇಲೆ ನಮಗೆ ತುಂಬ ಇವ್ರ ಮೇಲೆ ನಂಬಿಕೆ ಬಂತು. ಹಂಗೆ ಹಂಗೆ ನಾನು ನೋಡೋಣ ಇವ್ರನ್ನ ಚೆಕ್ ಮಾಡಬೇಕು, ಎಲ್ಲರೂ ಈ ಥರದವ್ರನ್ನ ನಾವು ದಿನಕ್ಕೆ ಒಬ್ಬೊಬ್ಬರ ಟಿ ವಿಲಿ ನೋಡ್ತಾ ಇರ್ತೀವಿ, ಇವ್ರು ಏನೋ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಕೊಂಡು ನನ್ನ ಫ್ರೆಂಡ್ಸು ಅಕ್ಕಪಕ್ಕದವ್ರನ್ನ ಹೇಳ್ಕೊಂಡೆ. ಒಬ್ಬೊಬ್ರಿಗೆ ಒಬ್ಬೊಬ್ರು ಕರ್ಕೊಂಡ್ಬಂದು ತೋರಿಸಿ ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇರೋದು ನೋಡಿ ನನಗೆ ಶಾಕ್ ಆಯಿತು, ಏನಪ್ಪ ಇವ್ರು ಈ ಥರ ಹೇಳ್ತಿದಾರಲ್ಲ ಅಂತ. ಹಂಗೆ ಹೇಳಿದ್ದೆಲ್ಲ ಇವತ್ತವರೆಗೂ ನಾವು ಎಲ್ಲ ಕಡೆ ಹೋಗಿದ್ದೀವಿ, ಅವರೆಲ್ಲರೂ ಹೇಳೋದು ಕೇಳಿದ್ದೀವಿ, ಇವರಿಂದ ಒಳ್ಳೇದಾಗ್ತಿದೆ ಅನ್ನೋ ಒಂದು ಕೇಳಿನೇ ಖುಷಿ ಆಗ್ತಿದೆ. ಒಂದು ಅದು ಆ ಥರ ಈ ಥರ ಅವರು ಸುಳ್ಳು ಹೇಳೋದು, ಇನ್ನೊಂದು ಮಾಟ ಮಂತ್ರ ಮಾಡೋದು ಆ ಥರ ಏನಿಲ್ಲ. ಇವ್ರಿಗೇನು ಮನಸ್ಸಲ್ಲಿ ಬರುತ್ತೋ ಆ ದೇವ್ರಿಗೆ ಗೊತ್ತಿಲ್ಲ ಏನು ಕೊಡ್ತಾನೋ, ಅವ್ರು ಹೇಳಿದ್ದೆಲ್ಲ ಒಂದು ನಿಜಾನೇ ಆಗ್ತಿದೆ. ಒಂದು ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಪರ್ಸ್ನಲ್ ಎಷ್ಟೊಂದು ಒಬ್ಬರು ಹೇಳ್ಕೊಳಕ್ಕಾಗಲ್ಲ, ಇವ್ರ ಹತ್ರ ಬಂದು ಹೇಳ್ಕೊಂಡಾಗ ಅವ್ರು ಒಂದು ಕೌನ್ಸ್ಲಿಂಗ್ ಕೊಡ್ತಾರೆ, ಈ ಥರ ಮಾಡಿ ಆ ಥರ ಮಾಡಿ ಒಂದು ಧೈರ್ಯ ತುಂಬ್ತಾರೆ. ಅದರಿಂದ ನಾವು ಕಲ್ತ್ಕೊಳ್ಳೋದು ಎಷ್ಟೇ ಇರುತ್ತೆ, ಕಲ್ತ್ಕೊಳ್ಳೋದು ಎಷ್ಟೊಂದು ಇರುತ್ತೆ. ಹಂಗಂಗೆ ಒಂದೊಂದು ಒಳ್ಳೇದಾಗ್ತಾ ಬರ್ತಿದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ತುಂಬ ಖುಷಿ ಆಗ್ತಿದೆ, ಒಳ್ಳೇದಾಗಿದೆ. ಒಂದು ನಿಂಬೆಹಣ್ಣಿಂದ ಇಷ್ಟೊಂದೆಲ್ಲ ಆಗುತ್ತೆ ಅಂತ ನಾವು ನಂಬಿರಲಿಲ್ಲ ಮುಂಚೆ, ಇವಾಗ ಒಳ್ಳೆ 100% ನಂಬಿಕೆ ಬರ್ತಿದೆ. ಈ ಕಾಲದಲ್ಲೂ ಈ ಥರದವ್ರು ಇದಾರಾ ಅನ್ನೋದು ನಮಗೆ ಒಂದ್ಸಲಿ ಒಂಥರ ಶಾಕ್ ಆಗ್ತಿದೆ. ಎಲ್ಲರೂ ನಾನು ಎಷ್ಟು ಜನ ಕಳಿಸಿದ್ದೀನಿ, ಅವರೆಲ್ಲರೂ ಒಳ್ಳೇದಾಗಿದೆ, ಒಳ್ಳೇದಾಗ್ತಿದೆ, ತುಂಬ ಚೆನ್ನಾಗಿದೆ, ಎಂಥವ್ರನ್ನ ಪರಿಚಯ ಮಾಡಿಕೊಟ್ಟೆ, ನಿನಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟೊಂದು ಒಳ್ಳೇದಾಗ್ತಿದೆ. ಒಂದು ಮಾಟ ಮಂತ್ರ ಒಂದು ಅದು ಇದು ಎಷ್ಟೊಂದು ಜನ ದುಡ್ಡು ಇಸ್ಕೊತಾರೆ ಆ ಥರ ಮಾಡ್ತಾರೆ. ಇವರು ಫ್ರೀ ಸರ್ವಿಸ್ ಮಾಡಿರೋದೇ ಹೆಚ್ಚು ಎಲ್ಲರಿಗೂ. ಯಾರ ಹತ್ರನೂ ದುಡ್ಡು ಅಮೌಂಟ್ ಆ ಥರ ಎಕ್ಸ್ಪೆಕ್ಟೇಷನ್ ಇಲ್ಲ, ಬರ್ತಾರೆ ಮನೇಲಿ ದೀಪ ಹಚ್ತಾರೆ, ಒಂದು ದೃಷ್ಟಿ ತೆಗಿತಾರೆ. ಇಲ್ಲಿ ಹೋಗಿ ಒಂದು 9 ದಿನ ಅಷ್ಟೇ, ಅಷ್ಟರೊಳಗಡೆ ರಿಸಲ್ಟ್ ಬರುತ್ತೆ. ನಾವು ಹೇಳೋದಕ್ಕಿಂತ ಅವ್ರುಗಳು ಬಂದು ಫೀಲ್ ಮಾಡಬೇಕು, ಅವಾಗೇ ಗೊತ್ತಾಗೋದು. ಇವಾಗ ಹೇಳ್ತಾರೆ ಯಾರಾದರೂ ಈಗ ನಮಗೆ ನಾವು ಹೇಳ್ಕೊಳ್ಳೋದಕ್ಕಿಂತ ಅವ್ರು ಬಂದು ಅನುಭವ ಪಟ್ಕೊಂಡು ಹೋಗಲಿ, ಆಮೇಲೆ ಅವರೇ ನಿಮ್ಮ ಹತ್ರ ಬಂದು ಹೇಳ್ತಾರೆ. ನನಗೆ ಕೆಲ್ಸದ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ನಾನು ಹೊರಗಡೆ ಎಲ್ಲ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಅಡುಗೆ ಕೆಲ್ಸಕ್ಕೆ ಹಂಗೆಲ್ಲ ಹೋಗ್ತಿದ್ದೆ. ಒಂದು ಸ್ಟ್ಯಾಂಡರ್ಡ್ ಅಂತ ಒಂದು ಕೆಲಸ ಯಾವುದೂ ಇರಲಿಲ್ಲ. ಇವ್ರ ಹತ್ರ ಬಂದು ನಾನು ಮಾತಾಡಾದ್ಮೇಲೆ, ಅಕ್ಕ ನನಗೊಂದು ಜೀವನದಲ್ಲಿ ಒಂದು ಕೆಲಸ ಬೇಕು, ನನ್ನ ಮಕ್ಳಿಗೊಂದು ದಾರಿ ಆಗಬೇಕು ಅಂತ ಕೇಳಿಕೊಂಡೆ. ಕೇಳ್ಕೊಂಡಾಗ ಅವ್ರು ಹೇಳಿದ್ರು ಈ ಥರ ಆಗುತ್ತೆ ಹೋಗು, ಇಷ್ಟರಲ್ಲಿ ಸರಿ ಹೋಗುತ್ತೆ ಅಂದರು. ನನಗೊಂದು ಒಳ್ಳೆ ಕಡೆ ಕೆಲಸ ಆಯಿತು. ನನ್ನ ಮಕ್ಳ ವಿಷಯದಲ್ಲೂ ನನ್ನ ಮಕ್ಕಳು ತುಂಬ ಇವಾಗಿರೋ ಏಜ್ಗೆ ಅವರು ತುಂಬ ಇದಾಗಿದ್ದರು. ಇರುತ್ತಲ್ವ ಒಂದು ಸಣ್ಣ ಪುಣ್ಣ ಮಕ್ಕಳದ್ದು ಮಕ್ಕಳ ಜೊತೆ ಸೇರೋದು ತೀಟೆ ಮಾಡೋದು ಆ ಥರ ಈ ಥರ ಹುಡುಗರ ಜೊತೆ ಸೇರಿ ಪೋಲಿ ಹುಡುಗರ ಜೊತೆ ಹಾಳಾಗಿದ್ರು. ಇವ್ರು ಈ ಥರ ಮಂತ್ರಗಳು ಹೇಳ್ಕೊಟ್ರು ಮಕ್ಕಳಿಗೆ, ಮಕ್ಳುಗಳು ಹೇಳ್ಕೊಂಡು ಬಂದರು. ಆಮೇಲೆ ಅದು ಸರಿ ಹೋಯಿತು. ಮತ್ತು ಒಂದು ಕೆಲಸದ ವಿಷಯದಲ್ಲೂ ಅಷ್ಟೇ, ಯಾರ್ಯಾರೋ ತೊಂದರೆ ಕೊಡೋದನ್ನೆಲ್ಲ ಅದೆಲ್ಲ ಸರಿ ಹೋಯಿತು.
ಒಳ್ಳೆಯ ಕೆಲಸ ಆಯಿತು. ಸೈಟ್ ವಿಷಯದಲ್ಲಿ ರಿಲೇಟಿವ್ನೇ ಸ್ವಲ್ಪ ತೊಂದರೆ ಕೊಡ್ತಾಯಿದ್ರು, ಇಲ್ಲ ಏನೂ ಆಗಲ್ಲ ನಿನಗೆ ಎಲ್ಲ ಸರಿ ಹೋಗುತ್ತೆ ಇಷ್ಟು ದಿನದಲ್ಲಿ ನಿನಗೆ ನಿನಗಾಗುತ್ತೆ ಸೈಟ್ ಹೋಗು ಅಂದರು. ಅಷ್ಟು ದಿನದಲ್ಲಿ ಸೈಟ್ ನಮ್ಮ ಹೆಸ್ರಿಗಾಯಿತು, ಎಲ್ಲ ಒಳ್ಳೆಯದಾಗಿದೆ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಶೈಲಜಾ ಅಮ್ಮನವರ ಪವಾಡಗಳನ್ನು ನೋಡಿ ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಶೈಲಜಾ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.